ಸೊ ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಫ್ಕೋರ್ಸ್ ನಾವು ಒಂಬತ್ತು ಗಂಟೆಗೆ ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ ಒಂಬತ್ತು ಹತ್ತಕ್ಕೆ ಕೆಳಗಡೆ ಬರ್ತೀವಿ ಒಂಬತ್ತು ಹತ್ತಕ್ಕೆ ನಾವು ಕ್ಯಾಬ್ ಕೂಡ ಬುಕ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಪೊಲೀಸಿಗೆ ತೋರ್ಸಿದ್ವಿ ಕೂಡ ಪೊಲೀಸ್ ಇಟ್ಕೊಂಡು ಸರಿಯಮ್ಮ ಬುಕ್ ಮಾಡಿ ಹೊರಡಿ ಅಂತ ಹೇಳಿದ್ರು ಅಂಡ್ ಕ್ಯಾಮ್ರಾ ನನ್ನ ನೋಡಿದ ತಕ್ಷಣ ಎಲ್ಲಾ ಕ್ಯಾಮ್ರಾ ಅಟ್ಯಾಕ್ ಮಾಡ್ತಾರೆ ನನ್ನನ್ನು ಅಫ್ಕೋರ್ಸ್ ನಾನು ಇವಾಗ ಬೀಂಗ್ ಬೀಂಗ್ ಅನ್ ಆರ್ಟಿಸ್ಟ್ ಅಂತ ಅಂದಾಗ ನನಗೂ ಭಯ ಇದ್ದೇ ಇರುತ್ತೆ ಹೊರಗಡೆ ಪಬ್ಲಿಕ್ ಅಲ್ಲಿ ಯಾರಾದ್ರೂ ವಿಡಿಯೋಸ್ ಮಾಡಿದ್ರೆ ಸೊ ನಾನು ಅಲ್ಲಿಂದ ಹೊರಡಬೇಕಾಗಿತ್ತು ನಾನು ಅವ್ರು ಕೊಟ್ಟಿದ್ದ ವಾದಗಳಿಗೆ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದರೆ ಇಟ್ ವುಡ್ ಹ್ಯಾವ್ ಬಿನ್ ಟೆನ್ ಓ ಕ್ಲಾಕ್ ಆಗ್ತಾ ಇತ್ತು ಖಂಡಿತ ಆಗ್ತಾ ಇತ್ತು ನಾವು ಕೆಳಗಡೆ ಬಂದಾಗ ಇಟ್ ವಾಸ್ ನೈನ್ ಟೆನ್ ನನ್ನ ಹತ್ರ ಕ್ಯಾಬ್ ಬುಕ್ ಮಾಡ್ತಾ ಇರೋದು ಪ್ರೂಫು ಇದೆ ನಾವು ಬಿಲ್ ಕಟ್ಟಿರೋದು ಎಷ್ಟೊತ್ತು ಬಿಲ್ ಕಟ್ಟಿದೀವಿ ಅಂತಾನು ಪ್ರೂಫ್ ಇದೆ ಫೋನ್ ಪೇನಲ್ಲಿ ಟೈಮಿಂಗ್ಸ್ ತೋರಿಸೇ ತೋರಿಸುತ್ತೆ ನೈನ್ ಟೆನ್ ಕೆಳಗಡೆ ಇದ್ವಿ ನಾವು ಕ್ಯಾಬ್ ಬುಕ್ ಮಾಡ್ತಾ ಇದ್ವಿ ಬುಕ್ ಮಾಡ್ತಾ ಇದ್ವಿ ಅಂಡ್ ಈ ತರ ಬರ್ತಾರೆ ನಾನು ಏನ್ ಹೇಳ್ತೀನಿ ದಯವಿಟ್ಟು ವಿಡಿಯೋ ಯಾಕೆ ನೀವು ವಿಡಿಯೋ ಮಾಡ್ತಾ ಅಂತ ಒಂದೇ ಪ್ರಶ್ನೆ ಕೇಳಿದ್ದು ಅದನ್ನ ಇವರು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಐ ಆಮ್ ಸೀರಿಯಸ್ಲಿ ಅನ್ಹ್ಯಾಪಿ ಅಬೌಟ್ ದಿಸ್ ಅಂಡ್ ನನ್ನ ಫ್ರೆಂಡ್ ಮಾತಾಡ್ತಾ ಇದ್ದ ಜವಾಬ್ದಾರಿಯಿಂದ ಮಾತಾಡಿ ನೀವು ಮೊಬೈಲ್ ಅಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕ್ವೆಶನ್ ಕೇಳಿದಕ್ಕೆ ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಸೊ ಸೊ ರಾಸ್ತಾ ಪಬ್ ಅಂತ ತೋರಿಸ್ತಾ ಇದಾರೆ ಪ್ಲೀಸ್ ಗೂಗಲ್ ದ ನೇಮ್ ಇಫ್ ದಟ್ ಇಸ್ ರಾಸ್ತಾ ಕೆಫೆ ರಾಸ್ತಾ ನನಗೆ ಆನ್ಸರ್ ಕೊಡಕ್ ಇಷ್ಟಾನು ಇಲ್ಲ ನಾನು ಕೊಡೋದು ಇಲ್ಲ ನೀವ್ಸಲ ಗೂಗಲ್ ಮಾಡಿ ನೋಡಿ ರಾಸ್ತಾ ಕೆಫೆನ ರಾಸ್ತಾ ಪಬ್ಬ ಅಂತ ಇವ್ರು ಇನ್ನೂ ಏನೇನೋ ಹೇಳ್ತಿದ್ದಾರೆ ಪಬ್ಬಗ್ ಹೋಗಿ ಕುಡಿದ್ರು ಕುಡಿದ್ ಮತ್ತಲ್ಲಿ ನೀವು ಬಂದು ನೋಡಿದ್ರಾ ನಾನು ಕುಡಿದ ಅಥವಾ ನೀವು ನಾನು ಕುಡ್ದಿದ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಪ್ರೂಫ್ ಬಗ್ಗೆ ಬಿಟ್ಟಾಕಿ ಸರ್ ನಾನೇನಾದ್ರೂ ಮಿಸ್ ಬಿಹೇವ್ ಮಾಡೋದನ್ನ ಬಂದು ನನಗೆ ಇವಾಗ ಅರ್ಥ ಆಗ್ತದೆ ವೈ ಸೆಲೆಬ್ರಿಟೀಸ್ ಜಾಸ್ತಿ ಮಾತಾಡಲ್ಲ